ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಈಗ ಮುಖ್ಯಾಂಶಗಳು ಉತ್ಪನ್ನಗಳನ್ನು ಖರೀದಿಸಿ ಹಾಲು ಕುಡಿದು ನಂದನಿಗೆ ಬೆಂಬಲ ಸೂಚಿಸಿದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ವರಿಷ್ಠರು ಬಯಸಿದರೆ ಸ್ಪರ್ಧಿ ಜೆಡಿಎಸ್ ಮುಖಂಡ ಸ್ವರೂಪ್ ಹೇಳಿಕೆ ಕೋಮು ದೇಶಕ್ಕೆ ಬಲಿಯಾದ ಇಂದ್ರೇಶ್ ಪಾಷ ಕುಟುಂಬಕ್ಕೆ ಪರಿಹಾರ ನೀಡಿ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಮುಸ್ಲಿಂ ಮುಖಂಡರು ಹಾಸನದ ನಂದಿನಿ ಉತ್ಪಾದನೆಗಳಿಗೆ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ ರಾಜಕುಮಾರ್ ಪುನೀತ್ ರಾಜಕುಮಾರ್ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡೋಣ ಎಂದು ನಂದಿನಿ ಉತ್ಪನ್ನವನ್ನು ಖರೀದಿಸಿ ರೈತರ ಬದುಕಿನ ಪ್ರಶ್ನೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ನಗರದ ಹೇಮಾವತಿ ಪ್ರತಿಮೆ ಬಳಿ ಇರುವ ನಂದಿನಿ ಉತ್ಪನ್ನಗಳ ಮಳಿಗೆಗೆ ಭೇಟಿ ನೀಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದ ಎಲ್ಲ ರೈತರ ಬದುಕಿನ ಪ್ರಶ್ನೆಯಾಗಿದ್ದು ಸುಮಾರು 70 ಲಕ್ಷ ಜನ ರೈತರು ಹಾಲು ಉತ್ಪಾದನೆ ಮಾಡುತ್ತಿರುವುದು ನಂದಿನಿಗೆ ಕೊಡುವುದಕ್ಕಾಗಿ ರೈತರು ಕಟ್ಟಿದಂತ ನಂದಿನಿ ಕೇವಲ 27 ರಿಂದ 28 ರೂಪಾಯಿ ದುಡ್ಡು ಕೊಡ್ತಿದ್ದಾರೆ ರೈತರು ಕಟ್ಟಿದ ನಂದಿನಿಗೆ ಕಾಂಗ್ರೆಸ್ ಸರ್ಕಾರವು ರೈತರಿಗೆ 5 ಹೆಚ್ಚು ರೂಪಾಯಿ ಕೊಡ್ತಿತ್ತು ಗುಜರಾತ್ನ ಅಮೂಲ್ ರೈತರದು ನಮ್ಮದೇನು ತಕರಾರೇನಿಲ್ಲ ಆದರೆ ನಮ್ಮನ್ನು ಹಿಂದೆ ತಡೆದು ಅವರನ್ನು ಮುಂದಕ್ಕೆ ಮಾಡಿ ಸರ್ಕಾರ ಪ್ರೋತ್ಸಾಹ ಮಾಡುವ ಕೆಲಸ ಮಾಡುತ್ತಿದೆಯಲ್ಲ ಅದು ಸರಿಯಲ್ಲ ಎಂದು ವಾಗ್ದಾಳಿ ನಡೆಸಿದರು ಮತ್ತು ರಾಜಕುಮಾರ್ ಇಲ್ಲದೆ ಇರಬಹುದು ಪುನೀತ್ ರಾಜಕುಮಾರ್ ಅವರು ರಾಜ್ಯಕ್ಕೆ ಮಾಡಿದಂತ ಸೇವೆ ಏನು ಇದು ನಮ್ಮ ಹೆಣ್ಣು ಮಕ್ಕಳು ಹಾಲು ಉತ್ಪಾದನೆ ಮಾಡುತ್ತಿದ್ದವರು ರೈತರು ಅವರು ಬದುಕಬೇಕು ಅಂತ ಅವರು ಚಿತ್ರದ ನಟರು ಅಷ್ಟು ದೊಡ್ಡ ಮಂದಿಗಳು ಇವತ್ತು ನಮ್ಮ ರೈತರು ಬದುಕಬೇಕು ಅಂತ ಹೇಳಿ ಅವರು ರಾಯಬೇರಿಯ ಕೆಲಸ ಮಾಡಿದ್ದಾರೆ ಹಾಗಂದ್ರೆ ನೀವು ಅವರಿಗೆ ಇಷ್ಟು ಗೌರವ ಇಷ್ಟು ಮಾತು ಇವೆಲ್ಲ ಹೇಳ್ತಿದ್ದಲ್ಲ ಮುಖ್ಯಮಂತ್ರಿಗಳೇ ರಾಜಕುಮಾರ್ ಅವರಿಗೆ ಏನು ನೀವು ನೆನೆಸ್ಕೊಳ್ತಾ ಇದ್ರಿ ಪುನೀತ್ ರಾಜ್ ಅವರಿಗೆ ಏನು ಮುತ್ತು ಕೊಡ್ತಾ ಇದ್ರಿ ಬರೀ ಸುಳ್ಳ ಇದು ನಾಟಕನ ಇದು ನಾಟಕನ ಇದು ನೀವು ಮುಖ್ಯಮಂತ್ರಿ ಇನ್ನೊಂದು ತಿಂಗಳು ಇರ್ತೀರೋ ಒಂದೂವರೆ ತಿಂಗಳು ಇರ್ತೀರೋ ಎಷ್ಟೋ ಗೊತ್ತಿಲ್ಲ ನನಗೆ ನಿಮ್ದು ಕ್ಲೋಸ್ ಯಾಕ್ರಿ ಈ ಅವಮಾನ ಮಾಡ್ತಾ ಇದ್ರಿ ನಮ್ಮ ರೈತರಿಗೆ ಅದಕ್ಕೆ ನಾನು ಇದು ಪ್ರತಿಭಟನೆ ಮಾಡಕ್ಕೆ ಬರ್ತಾ ಇಲ್ಲ ನನಗೆ ಬೆಳಗ್ಗೆ ಬೆಳಗ್ಗೆ ಹಾಲು ತಗೋಬೇಕಾಯ್ತು ಹಾಲು ತಗೊಂಡಿದ್ದೀನಿ ಬಿಸ್ಕೆಟ್ ತಗೊಂಡಿದ್ದೀನಿ ಮೈಸೂರು ಪಾಕ್ ತಗೊಂಡಿದ್ದೀನಿ ಚಾಕ್ಲೇಟ್ ತಗೊಂಡಿದ್ದೀನಿ ಎಲ್ಲ ತಗೊಂಡಿದ್ದೀನಿ ತಗೊಂಡು ನಮ್ಮ ಜನರಿಗೂ ನೋಡ್ರಪ್ಪ ನೀವೂ ಕೂಡ ರಾಜಕುಮಾರ್ ಅವರು ಆದಿ ಪುನೀತ್ ರಾಜಕುಮಾರ್ ಆದಿ ನಮ್ಮ ಮಕ್ಕಳು ನಮ್ಮ ಹಾಲು ಕುಡಿಬೇಕು ನೀವೆಲ್ಲ ಅಂತ ಹೇಳಲಿಕ್ಕೆ ಇದಕ್ಕೆ ಬಂದಿದ್ದೀನಿ ಇದೇ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ಎಚ್ ಕೆ ಜವರೇಗೌಡ ಬನವಾಸಿ ರಂಗಸ್ವಾಮಿ ಬಿಪಿ ಮಂಜೇಗೌಡ ಶ್ರೇಯಸ್ ಪಟೇಲ್ ರಘು ನಾಯ್ಕರಹಳ್ಳಿ ಅಶೋಕ್ ಆರಿಫ್ ಕೈಂ ಪ್ರಕಾಶ್ ಇತರರು ಹಾಜರಿದ್ದರು ಹಾಸನದಲ್ಲಿ ಮುಂದೆ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದು ವರಿಷ್ಠರು ಯಾರಿಗೆ ಟಿಕೆಟ್ ಕೊಟ್ಟರೂ ಒಗ್ಗಟ್ಟಾಗಿ ಅವರನ್ನು ಗೆಲ್ಲಿಸಿಕೊಂಡು ಬರುವ ಕೆಲಸ ಮಾಡುವುದಾಗಿ ಎಚ್ ಪಿ ಸ್ವರೂಪ್ ತಿಳಿಸಿದರು ನಗರದ ರಿಂಗ್ ರಸ್ತೆ ಬಳಿ ಇರುವ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರ ಪುತ್ರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಚ್ ಪಿ ಸ್ವರೂಪ್ ಅವರ ಜನ್ಮದಿನವನ್ನು ಆಚರಿಸಿಕೊಂಡು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷವೂ ಸ್ನೇಹಿತರು ಹಾಗೂ ಕುಟುಂಬ ವರ್ಗ ಮತ್ತು ಅಭಿಮಾನಿಗಳು ಬಂದು ಶುಭ ಹಾರೈಸುತ್ತಿದ್ದಾರೆ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಜನರು ಬಂದಿರುವುದಿಲ್ಲ ಪರೋಕ್ಷವಾಗಿ ನನಗೆ ಟಿಕೆಟ್ ಕೊಡುವುದಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ನೀಡಿರುವುದನ್ನು ಮಾಧ್ಯಮದಲ್ಲಿ ನೋಡಿದ್ದೇನೆ ಆದರೆ ಅಂತಿಮವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಎಚ್ ಡಿ ರೇವಣ್ಣನವರು ಎರಡನೇ ಪಟ್ಟಿಯಲ್ಲಿ ಘೋಷಣೆ ಮಾಡಲಿದ್ದಾರೆ ಎಂದರು ಪ್ರತಿ ವರ್ಷದಲ್ಲೇ ನಮ್ಮ ಸ್ನೇಹಿತರು ಹಾಗೂ ಮತ್ತೆ ಎಲ್ಲ ನಮ್ಮ ಕುಟುಂಬ ವರ್ಗದವರು ಎಲ್ಲ ಒಂದು ಖುಷಿಯಿಂದ ಎಲ್ಲ ಆಚರಣೆ ಮಾಡ್ತಿದ್ವಿ ಈಗ ಚುನಾವಣೆ ಹತ್ರ ಬಂದಿರೋದ್ರಿಂದ ನೀತಿ ಸಮಿತಿ ಜಾರಿಯಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು ಬಂದಿರಲಿಲ್ಲ ಆದರೂ ಕೂಡ ಎಲ್ಲರೂ ಸ್ನೇಹಿತರೆಲ್ಲ ಕುಟುಂಬದವರೆಲ್ಲ ಒಗ್ಗಟ್ಟಾಗಿ ಒಂದು ಕೇಕ್ ದೇವಸ್ಥಾನದಲ್ಲಿ ಒಳ್ಳೇದಾಗಲಿ ಭಗವಂತರೆಲ್ಲ ಕುಟುಂಬದವರು ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊಂಬಂದೆ ಅಂತಿಮವಾಗಿ ವರಿಷ್ಠ ಅಂತ ದೇವೇಗೌಡರು ರೇವಣ್ಣಸ್ವಾಮಿ ಕುಮಾರಣ್ಣವರು ಅಂತಿಮವಾಗಿ ಎರಡನೇ ಪಟ್ಟಿಯಲ್ಲಿ ಘೋಷಣೆ ಮಾಡಿ ಅಂತ ಹೇಳ್ತಾರೆ ಯಾರಿಗೆ ಅಂತಿಮವಾಗಿ ಟಿಕೆಟ್ ಘೋಷಣೆ ಮಾಡೋದು ಕೂಡ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸನ ಮಾಡುತ್ತೆ ಬಾಟಕ್ಕೆ 100 ಭಾಗ ನಮ್ಮ ಜೆ ಡಿ ಎಸ್ ಗೆಲ್ಲದಲ್ಲಿ ಅನುಮಾನನೇ ಇಲ್ಲ 100ಕ್ಕೆ 100 ಭಾಗ ಈ ಹಾಸನಲ್ಲಿ ಜೆ ಡಿ ಎಸ್ನ ಗೆಲುವು ಸಾಧಿಸಲಿದೆ
ಮಂಡ್ಯ ಜಿಲ್ಲೆಯ ನಿವಾಸಿ ಇಂದ್ರಸ್ಪಾಶ ಕುಟುಂಬಕ್ಕೆ ಕೂಡಲೇ ಪರಿಹಾರ ಮತ್ತು ಉಚಿತವಾಗಿ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸರ್ಕಾರವು ಅನುವು ಮಾಡಿಕೊಡುವುದಕ್ಕೆ ಘೋಷಿಸಲು ಆದೇಶ ಮಾಡುವಂತೆ ಮುಸ್ಲಿಂ ಮುಖಂಡರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಮಧ್ಯರಾತ್ರಿ ರಾಷ್ಟ್ರ ರಕ್ಷಣಾ ಪಡೆ ಸಂಘಟನೆಯ ಮುಖ್ಯಸ್ಥ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಸ್ವಯಂ ಘೋಷಿತ ಗೋರಕ್ಷಕ ಸಮಾಜ ಘಾತುಕ ವ್ಯಕ್ತಿ ಪುನೀತ್ ಕೆರೆಹಳ್ಳಿ ಮತ್ತು ಸಹಚರರು ಸೇರಿ ಮಂಡ್ಯ ಮೂಲಕ ಇಂದ್ರಸ್ಪಾಶರವರು ಗೋಸಾಗಣೆ ಮಾಡುತ್ತಿದ್ದಾರೆ ಎಂದು ಏಕೈಕ ಕಾರಣಕ್ಕೆ ಇವರ ವಾಹನ ತಡೆದು ಇವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಹತ್ಯೆ ಮಾಡಿರುತ್ತಾರೆ. ಲೇಟ್ ಇದಿಸ್ಪಾಶ ಕೂಲಿ ಕಾರ್ಮಿಕ, ವಾಹನ ಚಾಲಕ, ಬಡಪಾಯಿ, ಇವರಿಗೆ ಹೆಂಡತಿ ಮತ್ತು ಇಬ್ಬರು ಸಣ್ಣ ಮಕ್ಕಳಿದ್ದಾರೆ. ಹೆಂಡತಿ ವಿಧವೆ, ಮಕ್ಕಳು ಅನಾಥರಾಗಿದ್ದಾರೆ ಎಂದರು. ಈ ಬಗ್ಗೆ ಗಮನ ಹರಿಸಿ ರಾಜ್ಯ ಸರ್ಕಾರ ಇಂದ್ರಸ್ಪಾಶ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಿ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಲು ಮತ್ತು ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಉಚಿತವಾಗಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಅನುವು ಮಾಡಿಕೊಡಲು ತಾವು ರಾಜ್ಯ ಸರ್ಕಾರಕ್ಕೆ ಸೂಚಿಸಬೇಕೆಂದು ಕೋರಿದರು. ಈ ಬಗ್ಗೆ ನಮ್ಮ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ನೈಜ ಪರಿಸ್ಥಿತಿ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. 2023 ಪುನೀತ್ ಕೆರೆಹಳ್ಳಿ ಅನ್ನುವ ಒಂದು ವ್ಯಕ್ತಿ ಏನು ಒಂದು ಘಟನೆಯನ್ನು ಮಾಡಿ ಅಮಾಯಕರನ್ನ ಕೊಂದಿದಾನೋ, ಇದ್ರ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆ ಸಹ ತನಿಖೆ ಮಾಡ್ತಿದೆ. ಇವತ್ತು ಈ BJP ಸರ್ಕಾರದಲ್ಲಿ ಮಾನವೀಯತೆಯ ಕೊಗ್ಗಲೆ ಆಗುತ್ತಿರುವುದು ದುರದೃಷ್ಟಕರ ಸಂಗತಿಗಳು. ಆದಷ್ಟು ಬೇಗ ಇದು ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರ ಸರ್ಕಾರ ಗಮನ ಹರಿಸಬೇಕು. ಒಂದು ಮುಸ್ಲಿಂ ಬಾಂಧವರ ನಿಯೋಗ ಸದ್ಯದಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಇವತ್ತಿನ ಇಲ್ಲಿನ ನೈಜ ಪರಿಸ್ಥಿತಿಗಳನ್ನು ಅವರ ಗಮನಕ್ಕೆ ತರಲು ನಾವು ಈ ಮೂಲಕ ಇಡೀ ಮುಸ್ಲಿಂ ಸಮುದಾಯ ಒಂದಾಗಿ ಪಕ್ಷ ಭೇದವನ್ನು ಮರೆತು ನಾವೆಲ್ಲ ಒಂದು ನಿರ್ಧಾರ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಹೋಗಿ ನಮ್ಮ ರಾಷ್ಟ್ರ ಗೃಹ ಸಚಿವರಿಗೆ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ನಮಗೇನೆಂದರೆ ಪ್ರತಿ ನಾಗರಿಕನಿಗೂ ಒಂದು ಸೂಕ್ತವಾದ ಭದ್ರತೆ ಬೇಕು. ಜಾತಿ ಭೇದ ಭಾವ ಇವೆಲ್ಲ ಎರಡನೇ ಭಾಗವನ್ನು ಮಾಡಿ ಮೊದಲು ಮಾನವೀಯತೆಯ ಮೌಲ್ಯನ ಉಳಿಸಬೇಕು ಅಂತ ಹೇಳಿ ನಾವು ಈ ಸರ್ಕಾರಗಳಲ್ಲಿ ಕೇಳ್ಕೊತೀವಿ. ಇದೇ ವೇಳೆ AAP ಪಕ್ಷದ ಮುಖಂಡ ಅಕ್ಮಲ್ ಜಾಮೀದ್, ಮುಸ್ಲಿಂ ಮುಖಂಡರಾದ ಸೈಯದ್ ಅಕ್ಬರ್, ಅಮ್ಜದ್ ಖಾನ್, ಸಾಮಾಜಿಕ ಕಾರ್ಯಕರ್ತರಾದ ಸಮೀರ್ ಅಹಮದ್, ಭೀಮ್ ಆರ್ಮಿ ಮುಖಂಡ ರಿಯಾಸ್ ಪಾಷಾ, TA ದಸ್ತಿಗೇರ್, ಹಬೀಬ್ ಅಬ್ದುಲ್ ಪಾಷಾ ಇತರರು ಹಾಜರಿದ್ದರು. ಹೊಳೆನಸೀಪುರದ ಉಳುಮೆ ವಿಚಾರಕ್ಕೆ ಜಮೀನಿನ ಮಾಲೀಕ MV ಕುಮಾರಸ್ವಾಮಿ ಅವರ ಕುಟುಂಬದವರ ಮೇಲೆ ಪಕ್ಕದ ಜಮೀನಿನ ಮಾಲೀಕ ಸ್ವಾಮಿ ಎಂಬುವರು ಮಾರಣಾಂತಿಕ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದು, ಹಲ್ಲೆಗೊಳಗಾದ ಸಂತ್ರಸ್ತ ಕುಟುಂಬ ರಕ್ಷಣೆ ಕೋರಿ ಗ್ರಾಮಸ್ಥರೊಂದಿಗೆ ಸೋಮವಾರದಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಹಲ್ಲೆಗೊಳಗಾದ ಹೊಳೆನಸೀಪುರ ತಾಲೂಕಿನ ಮಲಗನಹಳ್ಳಿ ಗ್ರಾಮದ MV ಕುಮಾರಸ್ವಾಮಿ ಅವರ ಮಗ ಹೇಮಂತ್ ಮಾತನಾಡಿ, ಮಲಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 7ರಲ್ಲಿ 59 ಕುಂಟೆ ಜಮೀನು ನಮ್ಮ ತಾತ ದ್ಯಾವಶೆಟ್ಟಿ ಅವರಿಗೆ 1958ರಲ್ಲಿ ದರಖಾಸ್ತಾಗಿ ಮಂಜೂರಾಗಿದ್ದು, ತನ್ನ 4 ಮಕ್ಕಳಿಗೆ ಖಾತೆ ಮಾಡಿಕೊಟ್ಟಿರುತ್ತಾರೆ. ಜಮೀನಿನಲ್ಲಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಪಕ್ಕದ ಜಮೀನಿನ ಮಾಲೀಕ ಸ್ವಾಮಿ ಜಯಮ್ಮ ಎಂಬುವವರು, ನಮಗೆ ಸೇರಬೇಕಾದ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದೀರಾ ಎಂದು ಹೆದರಿಸಿ ಉಳುಮೆ ಮಾಡಲು ತೊಂದರೆ ಕೊಡುತ್ತಿದ್ದರು. ಈ ವಿಚಾರವಾಗಿ ಹಲವು ಬಾರಿ ಗಲಾಟೆಯಾಗಿದ್ದು ಹಳ್ಳಿ ಮೈಸೂರು ಸಬ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ದಾಖಲೆ ಪ್ರಕಾರ ಅಳತೆ ಮಾಡಿಸಲಾಗಿತ್ತು. ಜೊತೆಗೆ ಕೋರ್ಟ್ನಲ್ಲೂ ನಮ್ಮ ಕುಟುಂಬದ ಪರವಾಗಿ ತೀರ್ಪು ಆಗಿದ್ದರೂ ಸಹ ಉಳುಮೆ ಮಾಡಲು ಬಿಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹೇಮಂತ್ ಕುಮಾರ್ ಅಂತ, ನಮ್ಮ ಹೊಳೆನಸೀಪುರ ತಾಲೂಕು ಮಲ್ಲನಹಳ್ಳಿ ಗ್ರಾಮ ಸರ್. ಸರ್, ನಮ್ಮ ಪಿತೃರಾಜ ಆಸ್ತಿ ನಮ್ಮ ತಾತ ಹೆಸರಿರೋದು ನಮ್ಮ ಹೆಸರಿಗೆ ಆಗಿದೆ. ಪಕ್ಕ ಜಮೀನು ಅವರು ಅದನ್ನು ಒತ್ತುವರಿ ಮಾಡಿ ನಮ್ಗೆ ತೊಂದರೆ ಕೊಡ್ತಾ ಇದ್ರು, ಮತ್ತು ನಂತರ ಅವರೇ ಕೋರ್ಟ್ಗೆ ಹಾಕಿದ್ರು. ಕೋರ್ಟ್ಗೆ ಹಾಕಿದ ನಂತರ ಈಗ DC ಕೋರ್ಟಲ್ಲಿ ಕ್ಲಿಯರ್ ಆಗಿದೆ, ನಮ್ಮಂಥ ಕೋರ್ಟ್ಗೆ ಅವ್ರ ಕೇಸ್ ವಜೆ ಆಗಿ ನಮ್ಮಂಥ ಕೋರ್ಟ್ ತೀರ್ಮಾನ ಆಗಿದೆ. ಆದರೂ ಕೂಡ ನಮಗೆ ಪೊಲೀಸರ ಸಮೇತ ತಹಸೀಲ್ದಾರ್ ಬಂದು ಕಲ್ಲಾಕ್ ಹೋಗಿದ್ದಾರೆ. ಮತ್ತೆ ಈ ಥರ ನಾವು ಜಮೀನಿಗೆ ಉಳುಮೆ ಹಾಕೋದಾಗ ಈ ಥರ ಹೊಡೆದು ನಮಗೆ ತೊಂದರೆ ಕೊಡ್ತಾ ಇದೆ, ಅಲ್ಲೇ ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ನಾವು ಹಳ್ಳಿ ಮಿನಿಸ್ಟ್ರೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರು ನಮಗೆ ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ಪಾರ್ಟಿಗಳ ಒಂದ್ಸರಿ ಕೂಡ ಕರೆದು ನಮ್ಮ ಮುಂದೆ ಅವ್ರು ಚರ್ಚೆ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಕೇಳೋದಾಗಲಿ ಅಥವಾ ಇನ್ನೊಂದು ಅವ್ರಿಗೆ ಒಂದು ವಾರ್ನಿಂಗ್ ಕೂಡ ಅವ್ರು ಮಾಡ್ತಾ ಇಲ್ಲ. ಇದು 3ನೇ ಬಾರಿ ನಮ್ಗೆ ಅಲ್ಲೇ ಮಾಡಿರೋದು ಸರ್, ಪದೇ ಪದೇ ಹಿಂಗೆ ಆಗ್ತಾ ಇದೆ. ಪ್ರತಿಭಟನೆಯಲ್ಲಿ ಸಣ್ಣಸ್ವಾಮಿ ಶೆಟ್ಟಿ, ನಗರನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ನಾಗರತ್ನಮ್ಮ, ಮಂಜು, ರಾಜೇಶ್, ಸೋಮಶೇಖರ್, ತಿಮ್ಮಪ್ಪ ಶೆಟ್ಟಿ, ಚಿಕ್ಕಣ್ಣ ಶೆಟ್ಟಿ, ಮಹಾಲಕ್ಷ್ಮಿ, ಪ್ರಭಾವತಿ, ಜಯಮ್ಮ, ಕುಸುಮ, ದೇವಿರಮ್ಮ ಇತರರು ಹಾಜರಿದ್ದರು. ಹಾಸನದಲ್ಲಿ ಈ ಬಾರಿ ನನಗೇನಾದರೂ BJP ಅರಸೀಕೆರೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರೆ ಖಂಡಿತವಾಗಿಯೂ ಈ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬರುತ್ತೇನೆ.
ಎಂದು ಪಕ್ಷದ ಮುಖಂಡ ಕಿಶೋರ್ ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರದಂದು ಮಾತನಾಡಿ, ನಾನು ಅರಸಿಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತನಾಗಿ ಸುಮಾರು 30 ವರ್ಷಗಳ ಕಾಲದಿಂದಲೂ ಎಲೆಮರಿ ಕಾಯಿಯಂತೆ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ದುರ್ಗಪ್ಪ ಶೆಟ್ರು ಮತ್ತು ಎಎಸ್ ಬಸವರಾಜಣ್ಣ ಅವರಿಂದ ಇಲ್ಲಿಯವರೆಗೂ ಸಾಕಷ್ಟು ಚುನಾವಣೆಗಳನ್ನು ನೋಡಿದ್ದು, ಈ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಅರಸಿಕೆರೆ ಕ್ಷೇತ್ರದಲ್ಲಿ ಭಾರಿ ಗೊಂದಲವಿದ್ದು ಇದುವರೆಗೂ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಪ್ರತಿ ಬಾರಿಯೂ ಸಾಮಾನ್ಯವಾಗಿ ಅರಸಿಕೆರೆಯ ಸ್ಥಳೀಯ ಬಿಜೆಪಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಈ ಬಾರಿ 100 ಕೋಟಿ ಹಣ ಇಟ್ಟುಕೊಂಡು ಬೇರೆ ಜಿಲ್ಲೆಯಿಂದ ಬಂದು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಹಾಗೂ ಒಳಜಗಳಕ್ಕೆ ಕಾರಣರಾಗಿದ್ದಾರೆ ಎಂದು ದೂರಿದರು. ನಮ್ಮಲ್ಲಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋಂತ ವಿಷಯನೇ, ಅರಸಿಕೆರೆ ಕ್ಷೇತ್ರ ಅಂದ್ರೆ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂಥ ಅದು. ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಹಿಂದಿನ ದಿನಗಳಲ್ಲಿ ಬರೀ ಲಿಂಗಾಯತ ಶಾಸಕರೇ ಆಯ್ಕೆಯಾಗಿ ಬರ್ತಾ ಇದ್ರು. ಇತ್ತೀಚೆಗಷ್ಟೇ ಸ್ವಲ್ಪ ಬದಲಾವಣೆ ಆಗಿ ಶಾಸಕರು ಬದಲಾವಣೆ ಆಗಿದ ಸಂದರ್ಭಗಳು ಬಂತು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಈ ಸಾರಿ ಮತ್ತೆ ಕಳೆದ ಬಾರಿ 2 ಸಾರಿ ಕೆಲವೊಂದು ಗೊಂದಲಗಳು ನಮ್ಮ ಬಿ ಜೆ ಪಿಯಲ್ಲಿ ಬಂದಿದೆ. ಕಳೆದ ಬಾರಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಹೊರಗಿನಿಂದ ತಂದು ಹಾಕಿದ್ರು. ಬಹುಶಃ ಆ ಕಾರಣದಿಂದ ಏನಾದ್ರೂ ಬಿ ಜೆ ಪಿಗೆ ಸೋಲಾಗಿರ್ಬೋದು ಅಂತ ನಾನು ಅನ್ಕೊಂತೀನಿ. ಕೆಲ ಜನಗಳು ಮಾತಾಡ್ತಾರೆ, ಮತ್ತೆ ಕಳೆದ ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಕೂಡ ಅದೇ ಒಂದು ಕಾರಣನ ಇಟ್ಕೊಂಡು ದೊಡ್ಡ ಇಶ್ಯೂ ಮಾಡಿ ಬಹುಶಃ ಅದನ್ನೇ ಒಂದು ವೀಕ್ನೆಸ್ ಮಾಡಿದ್ರು ಅಥವಾ ಅದನ್ನೇ ಒಂದು ಅಜೆಂಡಾ ಮಾಡಿಕೊಂಡು ಅವರು ಪ್ರಚಾರ ಮಾಡಿ ಅವರು ಗೆದ್ದು ಬಂದರೋ ಗೊತ್ತಿಲ್ಲ. ಅದೇ ಮತ್ತೆ ಈ ಬಾರಿನೂ ಕೂಡ ಪುನರಾವರ್ತನೆ ಆಗ್ತಾ ಇದೆ. ಈ ಸಾರಿ ಕೂಡ ಇದೇ ಶಾಸಕರು ಮತ್ತೆ ಅದನ್ನೇ ಪುನರಾವರ್ತನೆ ಮಾಡಿದರೆ ಇಲ್ಲಿ ಯಾರು ಗಂಡಸರಿಲ್ವಾ? ಅರಸಿಕೆರೆ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಗಂಡಸರು ಯಾರು ಇಲ್ವಾ ಅಂತ ಕಳೆದ ಬಾರಿ ಕೇಳದಂತೆ ಮತ್ತೆ ಈ ಬಾರಿನೂ ಕೂಡ ಕೇಳಿದ್ರೆ ಏನು ಉತ್ತರ ಸಿಗುತ್ತೆ ಇದರಲ್ಲಿ? ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ಮುಗಿದ ನಂತರ ದೇವಾಲಯದಲ್ಲಿ ಕೊನೆಯ ದಿನ ಶ್ರೀಯವರಿಗೆ ದಿವ್ಯ ಶಯನೋತ್ಸವ ವೈಭವದಿಂದ ಆಚರಿಸಲಾಯಿತು. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಗರ್ಭಗುಡಿ ಮುಂಭಾಗದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿಗೆ ಪುಷ್ಪ ಅಲಂಕಾರಗಳಿಂದ ಶೃಂಗರಿಸಿ ಅಲಂಕರಿಸಿದ ನಂತರ ಶೇಷ ವಾಹನದಲ್ಲಿ ದಿವ್ಯ ಶಯನೋತ್ಸವ ಭಕ್ತರ ಗಮನ ಸೆಳೆಯಿತು. ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ 14ನೇ ದಿನ ಮತ್ತು ಬ್ರಹ್ಮ ರಥೋತ್ಸವದ ಕಡೆಯ ದಿನವಾದ ಭಾನುವಾರ ರಾತ್ರಿ 8 ಗಂಟೆಗೆ ಸ್ವಾಮಿಯ ಪಕ್ಕದಲ್ಲಿ ಸೌಮ್ಯ ನಾಯಕಿ ಹಾಗೂ ರಂಗನಾಯಕಿ ಅಮ್ಮನವರನ್ನು ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ಟರು, ಕಳೆದ 14 ದಿನಗಳಿಂದಲೂ ಶಾಂತಿಯುತವಾಗಿ ಅದ್ದೂರಿಯಾಗಿ ಶ್ರೀ ಚನ್ನಕೇಶವ ಸ್ವಾಮಿಯ ಬ್ರಹ್ಮ ರಥೋತ್ಸವ, ನಾಡಿನ ರಥೋತ್ಸವ ಉತ್ಸವಾದಿಗಳು ಸಡಗರ ಸಂಭ್ರಮ ವೈಭವದಿಂದ ಆಚರಣೆ ಮಾಡಿದ್ದು ಭಗವಂತನ ಶಯನೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ನರಸಿಂಹ ಪ್ರಿಯ ಭಟ್, ದೇಗುಲದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ನಾರಾಯಣ ಸ್ವಾಮಿ, ಕಾರ್ಯನಿರ್ವಹಣಾಧಿಕಾರಿ ವಿದ್ಯುಲತಾ ಹಾಗೂ ಸಮಿತಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ಪನ್ನಗಳನ್ನು ಖರೀದಿಸಿ ಹಾಲು ಕುಡಿದು ನಂದಿನಿಗೆ ಬೆಂಬಲ ಸೂಚಿಸಿದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ, ವರಿಷ್ಠರು ಬಯಸಿದರೆ ಸ್ಪರ್ಧಿ, ಜೆಡಿಎಸ್ ಮುಖಂಡ ಸ್ವರೂಪ್ ಹೇಳಿಕೆ. ಕೋಮುದೇಶಕ್ಕೆ ಬಲಿಯಾದ ಇಂದ್ರೀಶ್ ಪಾಷಾ ಕುಟುಂಬಕ್ಕೆ ಪರಿಹಾರ ನೀಡಿ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಮುಸ್ಲಿಂ ಮುಖಂಡರು.